ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ನಾ ದೇವರ ವಾಕ್ಯಕ್ಕೋಸ್ಕರ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಈ ವಾಕ್ಯದ ಜೀವವನ್ನು, ಪುರಸ್ತವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ದಾನಿಯೇಲನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೇನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ನಾವು ನೋಡ್ತೇವೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ರಾಜ ಆಜ್ಞೆ ಪ್ರಕಾರವಾಗಿ ದಾನಿಯೇಲನ್ನು ಸಿಂಹಗಳ ಗವಿಗೆ ಹಾಕಿದ್ದನ್ನು ನಾವು ನೋಡ್ತೇವೆ. ಎಷ್ಟೋ ದಿನಗಳಿಂದ ಊಟವನ್ನು ಕೊಡದೇ ಇರುವಂಥ ಸಿಂಹಗಳ ಬಾಯಿಗೆ, ಸಿಂಹಗಳ ಗವಿಗೆ ದಂಡ ಹಾಕಲ್ಪಟ್ಟನು. ಪ್ರೇ ಆ ರಾಜನು ಆ ದಾನಿಯೇಲ ಥರ ಬಂದು ಕೇಳುವಾಗ ದಾನಿಯೇಲ ತಾನೇ ಚಿರಂಜೀವಿಯಾಗರು, ನನ್ನ ದೇವರು ತನ್ನ ದೂತನ ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸ್ತಾನು, ಅವುಗಳು ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೇನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಇವತ್ತು ನಾವು ನೋಡ್ತೇವೆ ಈ ವಾಕ್ಯದ ಪ್ರಕಾರ ಇವತ್ತು ಆ ದಾನಿಯೇಲನು ಅವನ ಧೈರ್ಯದಿಂದ ರಾಜನ ಹೇಳ್ತೇನೆ, ನಾನು ದೇವರ ನಿರ್ದೋಷಿಯಾಗಿ ನಡೆದೇನೆ, ಮತ್ತು ನಿನಗೂ ನಾನು ನಂಬಿಕಸ್ತನಾಗಿ ನಡೆದೇನೆ, ಆದರೆ ದೇವರು ತನ್ನ ದೂತನ್ನು ಕಳುಹಿಸಿ ಸಿಂಹಗಳ ಬಾಯಿ ಕಟ್ಟಿಯಾಗಿದ್ದನು, ಅದು ನನಗೆ ಯಾವ ಕೇಡು ಯಾವ ಹಾನಿ ಆಗಲಿಲ್ಲ ಎಂಬುದಾಗಿ. ಇವತ್ತು ದೇವರ ಹಾತ್ ಮಾಡ್ತೇನೆ, ಯಾರ್ಯಾರು ಯೇಸುಕ್ರನ್ನು ನಂಬಿಕೊಡುತ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷಣ ತಗೊಳ್ತಾರೋ ಅವರೆಲ್ಲರಿಗೆ ಈ ಲೋಕದಲ್ಲಿ ಈ ಸಿಂಹವನ್ನು ಈ ಆತ್ಮಿಕ ರೀತಿಯಲ್ಲಿ ಹೋಲಿಕೆ ಮಾಡುವಾಗ 3 ವಿಧದ ಸಿಂಹಗಳು ಈ ಲೋಕದಲ್ಲಿ ಪ್ರತಿಯೊಂದು ದೇವರ ಮಕ್ಕಳ ಮೇಲೆ ಕಂಡುಹಿಡುತ್ತವೆ. ಒಂದು ಸಿಂಹವಾಗಿದೆ ಸೈತಾನನು. ಅಪೊಸ್ತಲ ಪೇತ್ರ ಹೇಳ್ತಾನೆ 1 ಪೇತ್ರದ ಪತ್ರಿಕೆ 5:5-8 ವಾಕ್ಯದಲ್ಲಿ, ಸೈತಾನನು ಗರ್ಜಿಸುವ ಸಿಂಹದೋಪದಿಯಲ್ಲಿ ಯಾರು ಹುಡುಕಲಿ ಎಂದು ತಿರುಗುತ್ತಾನೆ ಎಂಬುದಾಗಿ. ಬರೀ 2ನೇ ಸಿಂಹದ ಅರ್ಥವಾಗಿದೆ ಈ ಲೋಕದಲ್ಲಿ ಆಡುವಂಥ ನಾನಾ ವಿಧದ ಅಂಟು ರೋಗಗಳು ಈಗಿನ ದಿನದಲ್ಲಿ ಬರ್ತಾ ಉಂಟು, ನಾನಾ ಥರದ ಅಂಟು ವ್ಯಾಧಿಗಳು. ಈ ವ್ಯಾಧಿ ಎಂಬ ಈ ಸಿಂಹದ ಬಾಯಿಯಿಂದ ಕಟ್ಟಿ ಹಾಕಬೇಕು ಪ್ರಿಯರೇ. 3ನೇದು ಸಿಂಹದ ಅರ್ಥವಾಗಿದೆ ಈ ಲೋಕದಲ್ಲಿರುವ ದುಷ್ಟ ಜನರ ಬಾಯಿಗಳನ್ನು ಕಣ್ಣುಗಳನ್ನು ದೇವರು ಬಂಧಿಸಬೇಕು. ಹಾಗಾದರೆ ಈ 3 ವಿಧದ ಸಿಂಹಗಳು, ಒಂದು ಸಿಂಹ ಆಗಿದೆ ಸೈತಾನಿಗೆ ಹೋಲಿಕೆ ಆಗಿದೆ, ಇನ್ನೊಂದು ಸಿಂಹವಾಗಿದೆ ಲೋಕದಲ್ಲಿ ಬರುವಂಥ ನಾನಾ ಥರದ ಅಂಟು ರೋಗ ವ್ಯಾಧಿಗಳು, 3ನೇ ವಿಧದ ಸಿಂಹವಾಗಿದೆ ಲೋಕದಲ್ಲಿರುವಂಥ ದುಷ್ಟ ಜನರು. ಈ 3 ವಿಧದ ಸಿಂಹಗಳನ್ನು ದೇವರು ಬಂಧಿಸುವುದಾದರೆ ದೇವರ ಮಕ್ಕಳಿಗೆ ಯಾವ ರೀತಿಯಲ್ಲಿ ಭಯವಿಲ್ಲ, ಯಾವ ರೀತಿಯಲ್ಲಿ ಕೇಡು ಆಗುವುದಿಲ್ಲ. ಹಾಗಾದರೆ ಪ್ರೇ ದೇವರು ಈ ದಾನಿಯೇಲನ ಜೀವಿತದಲ್ಲಿ ಆ ಅರಸನ ಹೇಳ್ತಾನೆ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಆ ಸಿಂಹಗಳ ಬಾಯಿ ಬಂಧಿಸಿದನು, ಅಂದರೆ ನನಗೆ ಯಾವ ಹಾನಿಯೂ ಆಗ. ಹಾಗಾದ್ರೆ ಇವತ್ತು ಪ್ರೇರಿ ದೇವರ ಆತ್ಮ ಹೇಳ್ತಾನೆ, ಇವತ್ತು ಲೋಕದಲ್ಲಿ ನಾನಾ ವಿಧದ ಅಂಟು ರೋಗಗಳು ಬರ್ತಾ ಉಂಟು, ದೇವರ ಮಕ್ಕಳು ಅದಕ್ಕೆ ಭಯಪಡಬಾರ್ದು. ಹಾಗಾದರೆ ದೇವರು ಆ ಅಂಟು ರೋಗ ಆ ವ್ಯಾಧಿಗಳು ಎಂಬ ಆ ಬ್ಯಾಕ್ಟೀರಿಯಾಗಳ ಆ ವೈರಸ್ಗಳ ಬಾಯಿಯನ್ನು ದೇವರು ಬಂಧಿಸುವವನಾಗಬೇಕು. ಇನ್ನೊಂದು ಸೈತನ್ನು ಗರ್ಜಿಸುವುದಲ್ಲಿ ಯಾವ ದೇವರ ಮಕ್ಕಳನ್ನು ಯಾವ ದೇವರು ಕೊಟ್ಟು ನುಂಗಲಿ ತಿರುಗೊಡ್ತಿರುವಾಗ ಆ ಸೈತನ ಎಂಬ ಶಿವದ ಬಾಯಿಂದರು ಕಟ್ಟುವನಾಗಬೇಕು. 3ನೇದಾಗಿ ಲೋಕದಲ್ಲಿ ದುಷ್ಟ ಜನರು ದೇವರ ಮಕ್ಕಳ ಮೇಲೆ ಕಣ್ಣಿಡದಂತೆ ಅವರ ಕಣ್ಣುಗಳನ್ನು ಬಂಧಿಸಬೇಕಾದರೆ ಬೇರೆ 5 ಸಂಗತಿಗಳನ್ನು ಮಾಡುವರಾಗಬೇಕು. ದಾನ ಹೇಳ್ತಾನೆ, ನಾನು ದೇವರ ದೃಷ್ಟಿ ನಿರ್ದೋಷಿಯಾಗಿ ನಡೆದುಕೊಂಡಿದ್ದರೆ ಮತ್ತು ರಾಜ ನಿನಗೂ ನಾನು ಯಾವ ದ್ರೋಹ ಮಾಡ. ಹಾಗಾದರೆ ಈ ದಾನಿಯೇಲನ ಹಾಗೆ ನಿಮಗೆ ಆ ರೀತಿಯಲ್ಲಿ ಶೋಧನೆಗಳು ಬರುವಾಗ ದೇವರು ತನ್ನ ದೂತ ಕಳಿಸಿ ಈ 3 ವಿಧದ ಸಿಂಹಗಳನ್ನ ಬಾಯಲು ಬಂಧಿಸಿ ನಿಮಗೆ ಯಾವ ಹಾನಿಯೂ ಆಗಬಾರದರೆ ನೀವು 5 ನಿಯಮಗಳನ್ನು
ಪಾಲಿಸುವವರಾಗಬೇಕು. ಅದು ಒಂದು ನಿಯಮವಾಗಿದೆ. ದಿನಾಲೂ ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿ ನಡೆಯುವರಾಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10:22. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಪ್ರಿಯರೇ, ಇದರ ಅರ್ಥವಾಗಿದೆ ದಿನಾಲೂ ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳಾಗಿ ಕಾಣಪಡಬೇಕಾದರೆ ದಿನಾಲೂ ಪ್ರಾರ್ಥನೆ ಜೀವಿತಕ್ಕೆ ಒಂದು ಸಮಯವನ್ನು ನಿಗದಿಪಡಿಸುವರಾಗಬೇಕು. ಮತ್ತು ಆ ಸಮಯದಲ್ಲಿ ನೀನು ಮತ್ತು ದೇವರು ಎಂಬುದಕ್ಕೆ ಸಂಭಾಷಣೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನೀವು ದಿನಾಲೂ ಎಚ್ಚರವುಳ್ಳವರಾಗಬೇಕು. ಮತ್ತು ಆ ರೀತಿ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ಯಾರು ಒಂದು ಗಂಟೆ ಪ್ರಿಯರೇ, ನಾವು ನೋಡ್ತೇವೆ ಯೇಸು ಕ್ರಿಸ್ತ ಹೇಳ್ತಾನೆ ಮತ್ತೆ ಬರೋ ಸುವಾರ್ತೆ 46:41 ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನೀವು ನನ್ನ ಸಂಗಡ ಒಂದು ತಾಸಾದರೂ ಎಚ್ಚರವಾಗಿರಲಾರೀರಾ, ಸೋದೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸಿದ್ಧವಾಗಿದ್ದು ಸರಿ, ಅದೇ ದೇಹಕ್ಕೆ ಬಲಸಲಾಗತ್ತೆ. ಪ್ರಿಯರೇ, ಯೇಸು ಕ್ರಿಸ್ತ ಹೇಳ್ತಾನೆ ಈ ಲೋಕದಲ್ಲಿ ನಾನಾ ವಿಧವಾದ ಈ 3 ವಿಧದ ಸಿಂಹಗಳು 3 ವಿಧವಾಗಿ ಸೋದನ್ನು ತರುವಾಗ ಈ ಸಿಂಹಗಳ ಬಾಯಿದ್ರು ಕಟ್ಟಬೇಕಾದರೆ ನೀವು ದಿನಾಲೂ ಕಡಿಮೆ ಎಂದರೆ 1 ಗಂಟೆಯಾದರೂ ಪ್ರಾರ್ಥನೆ ಜೀವಿತ ಎಚ್ಚರದ ಪ್ರಾರ್ಥನೆ ಮಾಡಿರಬೇಕು. ಯಾರು 1 ಗಂಟೆ ಪ್ರಾರ್ಥನೆ ಮಾಡ್ತಾರೋ ಆಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯವು ನಿಮಗೆ ನೀನು ಅಪರಾಧಿ ಎಂಬುದಕ್ಕೆ ನಿಮಗೆ ಹೃದಯ ನಿಮಗೆ ಸಾಕ್ಷಿ ಕೊಡುವುದರೆ ಇಲ್ಲ ಅಪ್ಪಸ್ಪಡುತ್ತೆ ಕೂಡಲೇ ಯಾಕೆ ನಿಮ್ಮ ಮನಸ್ಸು ಅಪರಾಧಿ ಎಂಬುದಕ್ಕೆ ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ನೀವು ಅದನ್ನು ಪರೀಕ್ಷಿಸಬೇಕು ಅಥವಾ ದೇವರ ವಾಕ್ಯದಿಂದ ಅದನ್ನು ಶೋಧಿಸಬೇಕು. ಹಾಗೆ ದೇವರ ಆತ್ಮನು ದೇವರ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮನಸ್ಸಾಕ್ಷಿ ಯಾವ ವಿಷಯದಲ್ಲಿ ನಿರಾಪ್ತಿ ಹೇಳ್ತದೋ ಆ ಪಾಪವನ್ನು ನೀವು ಒಪ್ಪಿಕೊಳ್ಳುವಾಗ ಆ ಪಾಪವನ್ನು ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು ನಿಮ್ಮ ಪಾಪವನ್ನು ತೊಳೆದು ನಿಮ್ಮ ಹೃದಯ ಶುದ್ಧಿ ಮಾಡ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಎರಡನೇದಾಗಿ ನೀವು ದೇವರ ವಾಕ್ಯವನ್ನು ಓದುವವರಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ವಾಕ್ಯವನ್ನು ಓದುವಾಗ ವಾಕ್ಯ ಧ್ಯಾನ ಮಾಡುವಾಗ ಆ ವಾಕ್ಯವು ನಿಮ್ಮಲ್ಲಿ ಯಾವುದೇ ಪಾಪಗಳು ಅಡಕವಾಗುವುದಾದರೆ ಆ ವಾಕ್ಯವು ನಿಮಗೆ ಪಾಪದ ಮನವರಿಕೆ ತರುವಾಗ ಆ ಪಾಪ ಒಪ್ಪಿಕೊಳ್ಳುವಾಗ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನ ರಕ್ತವು ಮತ್ತು ಯಾರ ವಾಕ್ಯ ನಿಮ್ಮನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸಿದೆ ಎಂಬುದಾಗಿ ಅಪೊಸ್ತಲನು. ಮೂರನೇದಾಗಿ ದಿನಾಲೂ ದೇವರ ವಾಕ್ಯವನ್ನು ಓದುವಾಗ ಧ್ಯಾನಿಸುವಾಗ ನಿಮಗೆ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಆ ನಂಬಿಕೆಯಿಂದ ದಿನಾಲೂ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನೀವು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಗಳೇ ಕಾಣಲ್ಪಡುತ್ತೀರಿ. ಬರೀ ಹಾಗಾದರೆ ದೇವರ ಆತ್ಮನಲ್ಲಿ ಇರ್ತಲ್ಲ, ಬರೀ ಆ ಧಾನ್ಯಲಿಂಗೆ ಆ ಶಿವದ ಬಾಯನ್ನು ಕಟ್ಟಿ ಹಾಕಿದ ಅದೇ ದೇವರು ಇವತ್ತು ಪ್ರೇರಿ ಲೋಕದಲ್ಲಿ ಈ 3 ವಿಧದ ಶಿವಗಳು ಬಾಯನ್ನು ಕಟ್ಟಲಿಕ್ಕೆ ದೇವರು ಸಕ್ತನಾಗಿದ್ದಾನೆ. ಮತ್ತು ನೀವು ಅದಕ್ಕೆ ಭಯ ಪಡಬೇಕಾಗಿದ್ದಲ್ಲ, ದೇವರು ತನ್ನ ದೂತನ ಕಲುಷಿ ಆ ಶಿವಗಳ ಬಾಯಿ ಕಟ್ಟಿ ಹಾಕಿ ನಿಮಗೆ ಯಾವ ಹಾನಿ ಆಗಬೇಕಾದ್ರೆ ಮೊತ್ತ ಮೊದಲ ನಿಯಮವಾಗಿದೆ ದಿನಾಲೂ ಕಡಿಮೆ ಎಂದರೆ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಉಪಯೋಗ ಮಾಡುವರಾಗಬೇಕು. 1/2 ಗಂಟೆ ಆದರೂ ದೇವರವನ್ನು ಓದುವುದಕ್ಕೆ ಧ್ಯಾನ ಮಾಡೋದಕ್ಕೆ ನಿಮ್ಮ ಸಮಯವನ್ನು ಉಪಯೋಗಿಸುವುದಾದರೆ ಆವಾಗ ನೀರಾಪ್ರೇತ ಮನಸ್ಸು ನಿಮಗೆ ಸಾಕ್ಷಿ ಹೇಳದಂತೆ ನಿಮ್ಮ ಇದನ್ನು ಈಶ್ವರದಲ್ಲಿ ಪುರುಷ್ಕೊಳ್ಳಬೇಕು. ನಿಮ್ಮ ದೇಹವನ್ನು ದೇವರ ವಾಕ್ಯ ಮತ್ತು ಇಲ್ಲಿನಿಂದ ತೊಳೆಯುವರಾಗಬೇಕು. ಆಗ ನಂಬಿಕೆಯಿಂದ ನೀವು ಯಥಾರ್ಥ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ಹೇಗೆ ಧಾನ್ಯಗಳನ್ನು ಪ್ರೇರೆ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿದನು, ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಪ್ರತಿ ಗಳಿಗೆಯೂ ದೇವರ ದೂತರು ನಿಮ್ಮ ಸಂಗಡ ಇದ್ದುಕೊಂಡು ಯಾವ ಶಿವಮೊಗ್ಗಳು ನಿಮ್ಮನ್ನು ಮುಟ್ಟದಂತೆ, ಯಾವ ಶಿವಮೊಗ್ಗಳು ನಿಮ್ಮನ್ನು ನುಂಗದಂತೆ, ಯಾವ ಶಿವಮೊಗ್ಗಳು ನಿಮ್ಮ ಕಣ್ಣು ಇಡದಂತೆ, ಯಾವ ಶಿವಮೊಗ್ಗಳು ನಿಮಗೆ ಆಕ್ರಮಣ ಮಾಡದಂತೆ ಅವುಗಳ ಬಾಯನ್ನು ಕಟ್ಟಿ ಹಾಕುವನು ಆಗಿದ್ದಾನೆ. ಅದು ಇನ್ನೊಂದು ವಾಕ್ಯ ನೋಡ್ತೇವೆ ಪ್ರೇರೆ, ಅಪೊಸ್ತಲಕೃತ್ಯ 24:16. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಅಪೊಸ್ತಲಕೃತ್ಯ ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮತ್ತು ಮನುಷ್ಯರ ವಿಷಯದಲ್ಲೂ ನಾನು ನಿರ್ದೋಷಿ ಎಂಬ ಮನಸ್ಸು ಯಾವಾಗಲೂ ಸಾಕ್ಷಿ ಕೊಡುವಂತೆ ಅಭ್ಯಾಸ ಮಾಡಿದಾಗುತ್ತೆ. ಬರೀ ಈ ರೀತಿ ನಿಮ್ಮ ಮನಸ್ಸು ನಿಮ್ಮ ಹೃದಯ ದೇವರ ಮುಂದೆಯೂ ಮನಸ್ಸಿನ ನಿರ್ದೋಷಿಯಿಂದ ಸಾಕ್ಷಿ ಕೊಡಬೇಕಾದ್ರೆ ಪ್ರಾರ್ಥನೆ ಜೀವಿತವು ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡುವರಾಗಬೇಕು. ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿ ಎಂದು ನಿಮಗೆ ಗೆಲ್ಲಲ್ಪಡುವಾಗ ನೀವು ಆ ಪ್ರಾರ್ಥನೆ ಮುಂದುವರಿಸದಿದ್ದರೆ ನಿಮ್ಮ ಮನಸ್ಸಾಕ್ಷಿ ಅಪರಾಧಿ ಎಂದು ತಿರುಪಿಕೊಳ್ತದೆ. ಅದಕ್ಕೆ ಅಪ್ಪಸ್ಪಾಲುತ್ತೇನೆ, ನೀನು ಅಪರಾಧಿ ಎಂದು ನಿಮ್ಮ ನಿಮಗೆ ಸಾಕ್ಷಿ ಹೇಳಿದಂತೆ ಏನು ಮಾಡಬೇಕು? ಕೂಡಲೇ ನಿಮ್ಮ ಹೃದಯವನ್ನು
ಪಾಪ ಅರಿಕೆ ಮಾಡಿಸಿಕೊಳ್ಳಬೇಕು ಮತ್ತು ಪುನಃ ಅಪೊಸ್ತಲ ಪೌಲನೇ ನಿಮ್ಮ ದೇವನ ತಿಳಿನಿಂದ ತೊಳೆಯಬೇಕು ವಾಕ್ಯವನ್ನು ಓದಿಕೊಂಡು ವಾಕ್ಯದ ಮುಖ ನಿಮ್ಮ ಮನಸ್ಸನ್ನು ಅದನ್ನು ಶುದ್ಧೀಕರಿಸಬೇಕು ಮೂರನೇ ಆತನೇ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ದರ್ಶನದಲ್ಲಿ ಬರೆಯಬೇಕು ವಾಕ್ಯ ಓದುವಾಗ ವಾಕ್ಯ ಧ್ಯಾನಿಸುವ ನಂಬಿಕೆ ತುಂಬ ಈ ಮೂರು ಸಂಗತಿಗಳನ್ನು ಮಾಡುವಾಗ ನಿಮ್ಮ ಪ್ರಾರ್ಥನೆ ಒಂದು ಗಂಟೆಗಿಂತಲೂ ಒಂದು ಗಂಟೆ ಆದರೂ ಅಥವಾ ಒಂದು ಗಂಟೆಗಿಂತಲೂ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ ಆ ಪ್ರಾರ್ಥನೆಯು ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ನೀವು ನಿರ್ದೋಷಿಗಳು ಆಗಲಿಕ್ಕೆ ಅದು ಸಾಧ್ಯ ಮಾಡ್ತದೆ ಮತ್ತು ಆಗ ದೇವರ ದೂತರು ನಿಮ್ಮ ಹತ್ತಿರ ಯಾವಾಗಲೂ ಇದ್ದುಕೊಂಡು ಸೀಮಲ ಭಯ ಕಟ್ಟು ಹಾಕುತ್ತಾ ನಿಮ್ಮದೇ ದೇವರ ಆತ್ಮನ ಹೇಳುವನಾಗಿದ್ದಾನೆ ಎರಡನೇ ಸಂಗತಿ ನಾವು ನೋಡ್ತೇವೆ ದಿನಾಲು ನಿರಾಪರಾಧಿ ಉಳ್ಳವರು ಆಗಬೇಕು ನಾವು ನೋಡ್ತೇವೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ 14:15 ವಾಕ್ಯ ಗುಣಗುಟ್ಟದೆಯು ವಿವಾದವಿಲ್ಲದೆಯು ಎಲ್ಲವನ್ನು ಮಾಡಿರಿ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಲಂಕರಾದ ಮಕ್ಕಳಾಗಿರುವಿರಿ ಅಪೊಸ್ತಲರು ಹೇಳ್ತಾನೆ ಈ ಲೋಕದಲ್ಲಿ ನೀವು ಮಾಡುವಂಥ ಯಾವುದೇ ಕೆಲಸವಾಗಬಹುದು ಯಾವುದೇ ಸೇವೆ ಆಗ್ಬೋದು ಏನು ನೀವು ಮಾಡ್ತಿರೋ ಅದರ ಯಾವುದನ್ನು ನೀವು ಮಾಡುವಾಗ ಯಾವ ಕೆಲಸವನ್ನು ಅಥವಾ ಯಾವ ಸೇವೆಯನ್ನು ಮಾಡುವಾಗ ನೀವು ಗುಣಗುಟ್ಟದೆ ವಿವಾದವಿಲ್ಲದೆ ಯಥಾರ್ಥದಿಂದ ಸಂತೋಷದಿಂದ ನೀವು ಮಾಡುವುದಾದರೆ ದೇವರು ನಿಮಗೆ ಪ್ರತಿಫಲ ಕೊಡ್ತಾನೆ ಅಷ್ಟೇ ಈ ರೀತಿ ನೀವು ಮಾಡುವುದಾದರೆ ದೇವರ ದೃಷ್ಟಿಯಲ್ಲಿಯೂ ಮನುಷ್ಯ ದೃಷ್ಟಿಯಲ್ಲಿಯೂ ನಿರುದ್ದೇಶಗಳು ನಿರಾಪರಾಧಿ ಉಳ್ಳವರಾಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪ್ಪಸ ಪೌಲನ್ನು ಇಲ್ಲಿ ಹೇಳ್ತಾರೆ ಹಾಗಾದರೆ ಇವತ್ತು ಆ ಧಾನ್ಯರನ್ನು ಆ ರೀತಿ ನಡೆದ ನಿಮಿತ್ತಾಗಿ ಆತನ ಅರಸನಾಗ್ತಾನೆ ಅರಸೆ ಚಿರಂಜೀವಿಯಾಗಿರು ನಾನು ದೇವರ ದೃಷ್ಟಿಯಲ್ಲಿ ಮತ್ತು ನಿನ್ನ ದೃಷ್ಟಿಯಲ್ಲಿ ನಾನು ದೇವರ ನಿರ್ಮಾಣಾಗಿದ್ದೇನೆ ನಿರುದ್ದೇಶಾಗಿದ್ದೇನೆ ನಿನ್ನ ದೃಷ್ಟಿಯಲ್ಲಿ ನಾನು ನನಗೆ ಯಾವ ಕೇಡು ಯಾವ ಅನ್ಯಾಯ ಮಾಡಲಿಲ್ಲ ಎಂಬುದಾಗಿ ಆ ರೀತಿ ಪ್ರೇ ನಿಮ್ಮ ಹೃದಯ ನಿಮಗೆ ತೀರ್ಪು ಕೊಡುವುದು ಅತಿ ಅಗತ್ಯವಾಗಿದೆ ಈ ಲೋಕದ ಆಡುವಂಥ ಯಾವುದೇ ಸಾಂಕ್ರಾಮಿಕ ರೋಗಗಳು ನಿಮಗೆ ಮುಟ್ಟಬಾರ್ದು ಸೈತನನ್ನು ಘರ್ಷಿಯುವ ನುಂಗಬಾರ್ದು ಆ ದುಷ್ಟ ಜನರ ಕಣ್ಣು ನಿಮ್ಮ ಮೇಲೆ ಬೀಳದಾಗ ಆಗಬಾರ್ದರೆ ಅಪ್ಪ ಪಾಲು ಹೇಳ್ತಾನೆ ಈ ಒಂದು ಮೂರ್ಖ ಜಾತಿಯ ಮಧ್ಯದಲ್ಲಿ ನೀವು ನಿರುದ್ದೇಶಗಳು ಯಥಾರ್ಥ ಮನಸ್ಸರು ಆಗಬೇಕು ಅದು ಆಗಬೇಕಾದರೆ ಏನು ಕೆಲಸ ನೀವು ಮಾಡ್ತಿರೋ ನೀವು ಇರುವ ಕೆಲಸದ ಜಾಗದಲ್ಲಿ ನಿಮ್ಮ ಕೆಲಸವನ್ನು ಗುಣಗುಟ್ಟದೆ ದೇವರು ಅದನ್ನು ನೋಡುತ್ತಾರೆ ದೇವರು ನಿಮ್ಮ ಕೆಲಸಕ್ಕೆ ಪ್ರತಿಫಲ ಕೊಡುತ್ತಾರೆ ದೇವರು ನಿಮ್ಮ ಕೆಲಸನ ಮೆಚ್ಚಿಕೊಂಡು ನಿಮ್ಮ ಯಜಮಾನರದಲ್ಲಿ ನಿಮಗೆ ದಯನು ಹಾಕುತ್ತೆ ಆ ನಂಬಿಕೆಯಿಂದ ನಿಮ್ಮ ಕೆಲಸವನ್ನಾಗಲಿ ನೀವು ಮಾಡಿದ ಸೇವೆಯನ್ನಾಗಲಿ ಗುಣಗುಟ್ಟದೆಯು ವಿವಾದವಿಲ್ಲದೆ ಮಾಡಿದರೆ ನೀವು ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವ ನಿಷ್ಕಲಂತ ಮಕ್ಕಳಾಗಿ ತೋರಲ್ಪಡುವಾಗ ದೇವ ದೂತರು ನಿಮ್ಮ ಸಂಗಡಿ ಇದ್ದುಕೊಂಡು ಆ ಸೀಮಲ ಬಾಯಿ ಬಂಧಿಸ್ತಾ ನಿಮ್ಮದಾಗಿ ದೇವರ ಆತ್ಮನು ಹೇಳುವನಾಗಿದೆ ಪ್ರೇ ದೇವರ ಆತ್ಮನು ಹೇಳ್ತಾನೆ ಈ ಅನೇಕರು ದೇವರ ಮಕ್ಕಳು ಇತ್ತು ಭಯ ಪಡ್ತಿದ್ರೆ ಹೌದು ಈ ಲೋಕದ ನಾವು ನ್ಯೂಸ್ ನೋಡುವುದಾದರೆ ಪ್ರೇ ಈ ಅಂಟು ರೋಗ ದಿನದಿನೇ ಜಾಸ್ತಿ ಆಗ್ತಾ ಉಂಟು ಅನೇಕರು ಇದರಲ್ಲಿ ಸಾಯುತ್ತಾರೆ ಯಾವುದೇ ಈ ಅಂಟು ರೋಗನ ಪ್ರೊಟೆಕ್ಟ್ ಮಾಡೋಕ್ಕೆ ಯಾವ ಮದ್ದಿನಿಂದ ಆಗುವುದಿಲ್ಲ ಹಾಗಾದರೆ ದೇವರಿಗೆ ಮಾತ್ರ ಸಾಧ್ಯ ಉಂಟು ಆ ದೇವ ದೂತರನ್ನು ದೇವರು ಕೊಡುವುದಾದರೆ ಆ ದೇವ ದೂತರು ಆ ಅಂಟು ರೋಗ ವ್ಯಾಧಿಗಳೆಂಬ ವೈರಾಣುಗಳ ಆ ವೈರಸ್ಗಳ ಬಾಯನ್ನು ಕಟ್ಟಿ ಹಾಕಿದರೆ ನೀವು ಯಾವುದಕ್ಕೆ ಭಯ ಪಡೋಗುತ್ತಿಲ್ಲ ಯಾವ ರೋಗ ನಿಮ್ಮನ್ನು ಮುಟ್ಟದಂತೆ ದೇವರು ಕಾಪಾಡುವನಾಗಿದ್ದರೆ ಅಷ್ಟರಲ್ಲಿ ಸೈತಾನನ್ನು ಪ್ರೇರೆ ನಿಮ್ಮ ನುಂಗಂದೆ ದೇವರು ಕಾಪಾಡು ಇಷ್ಟೇ ಇದು ನಿಮಗೆ ಆ ದೇವರ ಸಂರಕ್ಷಣೆ ಬೇಕಾ ಈ 5 ನಿಯಮಗಳು ನೀವು ಅನುಸರಿಸಿ ಅತಿ ಅಗತ್ಯವಾಗಿದೆ ಈಗ 3 ನಿಯಮ ನೋಡ್ತೇವೆ ಕಲಂಕವಿಲ್ಲದವರ ಆಗಬೇಕು ನಾನು ನೋಡ್ತೇವೆ ಎಫೆಸ ದೇವರ ಪತ್ರಿಕೆ 5 ಅಧ್ಯಾಯದಲ್ಲಿ 27 ವಾಕ್ಯ ಅದನ್ನು ಕಲಂಕ ಸುಕ್ಕು ಮುಂತಾದೊಂದು ಇಲ್ಲದ ಕಣ್ಣಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಇಲ್ಲಿ ಅಪ್ಪ ಪೌಲ್ ಹೇಳ್ತಾನೆ ದೇವರ ಆತ್ಮನು ಪ್ರೇರೆ ನೀವು ಕೇಳುವಂಥ ಈ ಸಂದೇಶ ಪ್ರೇ ಲಕ್ಷ್ಯ ಬಿಟ್ಟುಕೊಳ್ಳುತ್ತಾರೆ ಈ ಸಂದೇಶ ಕೇಳಿ ಅದು ಮರೆತು ಬಿಡದೆ ಅದು ಕೈಕೊಂಡು ನಡೆಯುತ್ತಾರೆ ಇಲ್ಲಿ ಅಪ್ಪ ಪೌಲ್ ಹೇಳ್ತಾನೆ ಅದನ್ನು ಕಲಂಕ ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮಲು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು ಪ್ರಿಯದತ್ತವಾಗಿದೆ ದೇವರ ಆತ್ಮನು ಪ್ರೇರೇ ನೀವು ದೇವರ ದೃಷ್ಟಿಯಲ್ಲಿ ಕಲಂಕ ಬೆಳೆದವರು ನಿರ್ದೋಷಗಳು ನಿರಾಪರಾಧ ನಿಲ್ಲಿಸಲಿಕ್ಕೆ ಆತನ
ಪವಿತ್ರಾತ್ಮ ಭರಿತರಾಗಿಕೊಂಡು ಪವಿತ್ರ ಪ್ರೇರಿತರಾಗಿಕೊಂಡು ಕೊಡುವಂಥ ಈ ಸಂದೇಶದಲ್ಲಿ ಪವಿತ್ರ ಅಭಿಷೇಕ ಅಡಕವಾಗಿದೆ ಎಂದು ಅಪ್ಪಸ್ಪಡ್ತೇನೆ. ನೀವು ಸಭೆಯಲ್ಲಿ ಅಪ್ಪಸ್ಪಡ್ತೇನೆ. ದೇವರು ಪ್ರತಿಯೊಂದು ಸಭೆಯನ್ನು ಯೇಸು ಕ್ರಿಸ್ತರ ಆ ಬರೋಣಕ್ಕೆ ಶುದ್ಧ ಮದ್ಲಗತಿಯಾಗಿ ನಿಲ್ಲಿಸಿದ್ದಕ್ಕೆ ಪವಿತ್ರಾತ್ಮನು ನೀವು ಕೇಳಿದ ವಾಕ್ಯೋಪದ ಮುಖಾಂತರವಾಗಿ ನೀವು ಕಲಂಕಿಲ್ಲದವರು ಸುಕ್ಕಿಲ್ಲದವರು ಸುಕ್ಕಿಲ್ಲ ಕಣ್ಣಿಕೊಪ್ಪದೆ ಅದು ನಿಮ್ಮನ್ನು ನಿಲ್ಲಿಸುತ್ತದೆ. ಹಾಗಾದರೆ ಪ್ರಿಯರೇ, ನೀವು ಈ ಟಿ ವಿ ಮಾದರಿ ಕೇಳುವಂಥ ಪ್ರತಿಯೊಂದು ಸಂದೇಶವನ್ನು ಲಕ್ಷ ಕೊಡುವುದು ಅತಿ ಅಗತ್ಯವಿದೆ. ಈ ಕೇಳಿದ ಸಂದೇಶವನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿರಿ ಮತ್ತು ಪುನಃ ಪುನಃ ಅದರ ವಾಕ್ಯ ಓದಿರಿ, ಧ್ಯಾನ ಮಾಡಿರಿ. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿದ್ದರೆ ಈ ಕೇಳುವಂಥ ಈ ಸಂದೇಶದಲ್ಲಿ ಪವಿತ್ರಾತ್ಮ ಅಭಿಷೇಕ ಉಂಟು. ಅದು ನಿಮ್ಮನ್ನು ಬಿಡುಗಡೆ ಮಾಡ್ತದೆ, ಅದು ನಿಮ್ಮನ್ನು ಶುದ್ಧೀಕರಿಸಿದೆ, ಅದು ನೀವು ದೇವರ ದೃಷ್ಟಿಯಲ್ಲಿಯೂ ಮನಸ್ಸು ದೃಷ್ಟಿಯಲ್ಲೂ ನಿರಾಪರಾಧಿಯನ್ನಾಗಿ ನಿರುದ್ಯೋಗ ಮಾಡ್ತದೆ. ಮತ್ತು ಆಗ ಪ್ರೇರೆ ಸೈತಾನನು ಅಥವಾ ಯಾವುದೇ ರೀತಿಯ ಶಿವಮಗಳು ನಿಮ್ಮ ನುಂಗದಂತೆ ದೇವ ದೂತರು ಅವುಗಳ ಬಾಯನ್ನು ಕಟ್ಟಿ ಹಾಕುತ್ತೆ ಎಂದು ಅರ್ಥ ಮಾಡ್ತಾನೆ. ಪ್ರಧಾನ ಅನೇಕರು ಪ್ರೇ ಈ ಟಿ ವಿ ಮಾಧ್ಯಮದಲ್ಲಿ ದೇವರನ್ನ ಕೇಳುತ್ತೀರಿ. ಪ್ರೇ ಬರೀ ಕೇಳುವವರು ಮಾತ್ರವೇ ಆಗಿರಬಾರದು. ಏನು ವಾಕ್ಯವನ್ನು ಕೇಳುತ್ತೀರೋ ಅದು ಲಕ್ಷವಿಟ್ಟು ಕೇಳುವರಾಗಬೇಕು, ಅದನ್ನು ಬರೆದಿಟ್ಟುಕೊಳ್ಳುವರಾಗಬೇಕು, ಪುನಃ ಪುನಃ ಅದನ್ನು ಓದುವರಾಗಬೇಕು, ಧ್ಯಾನಿಸುವರಾಗಬೇಕು. ಅಷ್ಟೇ, ಅದನ್ನು ಕೈಕೊಂಡು ನಡೆಯುವರಾಗಬೇಕು. ಕೈಕೊಂಡು ನಡೆದರೆ ಮಾತ್ರವೇ ಇಲ್ಲಿ ಅಪ್ಪಸ್ಕೊಳ್ಳುತ್ತೆ. ಪವಿತ್ರಾತ್ಮನು ಯಾರು ದೇವರ ವಾಕ್ಯ ಸಂದೇಶವನ್ನು ಕೇಳಿ ಅದೇ ವಿಧರಾಗ್ತಾರೋ ಆ ಸಂದೇಶ ಮುಖಾಂತರವಾಗಿ ನಿಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಸವನ್ನು ನಿಮ್ಮ ಮನಸ್ಸಿನ ಕಲಂಕವನ್ನು ಎಲ್ಲ ಪಾಪವನ್ನು ಅದು ತೊಳೆದು ನೀವು ಶುದ್ಧ ಮದ್ಲಗತಿಯೋ ಆಗುವ ರೀತಿಯಲ್ಲಿ ಅದು ನಿಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ಅಪ್ಪ ಹೇಳುವಾಗ ಪ್ರಿಯರೇ, ಇವತ್ತು ನಿಮ್ಮ ಜೀವಿತ ಎಲ್ಲ ಕಲ್ಮಸಗಳನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು ಎಲ್ಲ ಪಾಪಗಳನ್ನು ತೊಳೆದು ಬಿಡೋದಕ್ಕೆ ದೇವರ ವಾಕ್ಯಕ್ಕೆ ಶಕ್ತಿ ಉಂಟು. ದೇವರ ವಾಕ್ಯದಲ್ಲಿ ಪವಿತ್ರ ಅಭಿಷೇಕ ಅಡಕವಾಗಿದೆ. ಅದಕ್ಕೆ ಪ್ರಿಯ ನೀವು ಕೇಳುವ ಸಂದೇಶವನ್ನು ಲಕ್ಷವಿಟ್ಟು ಕೇಳುವುದು, ಲಕ್ಷವಿಟ್ಟು ಅದು ಕೈಗೊಂಡು ಅತಿ ಅಗತ್ಯ ಎಂಬ ದೇವರ ಇಲ್ಲಿ ಅಪ್ಪಸ್ಪಾಲು ಹೇಳುವನಾಗಿದ್ದಾನೆ. ಪ್ರಿಯ ನಾಲ್ಕನ ಸಂಗತಿಯಾಗಿದೆ ಪ್ರಿಯರೇ, ಕಪಟ ಭಕ್ತಿ ಇಲ್ಲದವರಾಗಬೇಕು. ನಾನು ನೋಡ್ತೆ ಮತ್ತೆ ಅನುಭವಿಸುವಾರ್ತೆ 15:7-9 ವಾಕ್ಯಗಳು. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಿಧವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಪ್ರೇರೇ, ಇವತ್ತು ಇಲ್ಲಿ ಯೇಸು ಕ್ರಿಸ್ತನು ಪ್ರೇರೇ ಆ ಐಜಯ ಪ್ರವಾದಿನೇ ಮಾಡಿದ ಪ್ರವಾದಿನ ನೆನಪಿಗೆ ತಂದು ಹೇಳ್ತಾನೆ ಪ್ರೇ ಆ ಶಿಷ್ಯರಿಗೆ ಅಪ್ಪರೇ. ಪ್ರಿಯ ಇವತ್ತು ದೇವರ ಆತ್ಮ ಹೇಳ್ತಾನೆ, ನೀವು ಬರೀ ದೇವರನ್ನು ನಿಮ್ಮ ಬಾಯಿ ಮಾತಿನಲ್ಲಿ ಮಾತ್ರ ಸನ್ಮಾನಿಸಿದರೆ ದೇವರೇ ಮೆಚ್ಚುವುದಿಲ್ಲ. ನಿಮ್ಮ ಹೃದಯದಿಂದ ನಿಮ್ಮ ಮನಸ್ಸಿನಿಂದ ದೇವರು ಕೊಡಲ್ಪಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಅತಿ ಅಗತ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಿಯ ಇಲ್ಲಿ ನೋಡಿ ಈ ಜನರು ಈ ಪರಿಸರ ಶಾಸ್ತ್ರಿಗಳು ಪ್ರಿಯರೇ ಅವರು ಬಾಯಿಯಿಂದ ದೇವರನ್ನು ಸನ್ಮಾನಿಸಿದ್ದರು. ಆದರೆ ಯೇಸು ಕ್ರಿಸ್ತನೇ ನಿಮ್ಮ ಭಕ್ತಿ ತೊರೆದು ವ್ಯರ್ಥ ನೀವು ಕಪಟಿಕೊಳ್ಳು, ಯಾಕೆಂದರೆ ನಿಮ್ಮ ಬಾಯಿಲಿ ನೀವು ಸನ್ಮಾನಿಸ್ತೀರಿ. ಅದು ನಿಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕಿಂತಲೂ ಅತಿ ಹೆಚ್ಚಾಗಿ ಮನುಷ್ಯ ಸಂಪ್ರದಾಯಗಳಿಗೆ ವಿಧೇಯರಾಗುತ್ತೀರಿ. ಅದಕ್ಕೆ ನೀವು ಭಕ್ತಿ ವ್ಯರ್ಥ ಎಂಬುದೇ ದೇವರ ಆತ್ಮ ಪ್ರಿಯ ದೇವರ ಆತ್ಮ ಹೇಳ್ತಾನೆ. ಇವತ್ತು ಪ್ರಿಯರೇ ದೇವರೇ ಬೇಕು ನಿಮ್ಮ ಯಥಾರ್ಥದ ಭಕ್ತಿ. ಬರೀ ಬಾಯಿ ಮಾತಿನಿಂದ ನೀವು ದೇವರನ್ನು ಸನ್ಮಾನಿಸಿಕೊಂಡು ಬರೀ ಬಾಯಿ ಮಾತಿನಿಂದ ಸ್ತುತಿಸಿ ಆರಾಧನೆ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಆತನ ಒಂದೊಂದು ಆಜ್ಞೆಗಳನ್ನು ಗೌರವಿಸುತ್ತಿದ್ದರೆ ಆತನ ಕೂಡ ಒಂದೊಂದು ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದರೆ ಇಲ್ಲಿ ಯೇಸು ಕ್ರಿಸ್ತನು ಅಲ್ಲಿರುವ ಪರಿಶಾಸ್ತ್ರ ಇರ್ತದೆ ನೀವು ಮನುಷ್ಯರ ಸಂಪ್ರದಾಯ ನಿಮಿತ್ತವ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡ್ತೀರಿ. ಅದಕ್ಕೂ ಸಹ ನಿಮ್ಮ ಭಕ್ತಿ ನನಗೆ ತೋರಿಸಿ ವ್ಯರ್ಥ, ನೀವು ಕಪಟ. ಪ್ರಿಯ ದೇವರಾತ್ಮದಲ್ಲಿ ನೀವು ಈ ರೀತಿಯ ಕಪಟಗಳು ದೇವರ ದೃಷ್ಟಿಯಲ್ಲಿ ಕಂಡು ಪಡಬಾರ್ದು. ದೇವ್ರು ನಿಮ್ಮ ಬಗ್ಗೆ ಹೇಳಬೇಕು ನೀವು ಕಪಟಗಳು ಅಲ್ಲ ಎಂಬುದು ಹೇಳಬೇಕಾದ್ರೆ ಪ್ರಿಯ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆದು ಅತಿ ಅಗತ್ಯವಾಗಿದೆ. ಆವಾಗ ಮಾತ್ರ ಪ್ರಿಯರೇ ಸೈತಾನನು ಎಂಬ ಸಿಂಹವೂ ಆಗಬಹುದು, ವ್ಯಾಧಿ ಎಂಬ ಸಿಂಹವೂ ಆಗಬಹುದು, ದುಷ್ಟ ಜನರು ಎಂಬ ಆ ಸಿಂಹ ನಿಮ್ಮನ್ನು ಮುಟ್ಟದಂತೆ, ನಿಮ್ಮನ್ನು ಆಕ್ರಮಣ ಮಾಡದಂತೆ, ನಿಮ್ಮನ್ನು ನುಂಗದಂತೆ ದೇವತನ ದೂತರನ್ನು ಕಲ್ಲಿಸಿಕೊಂಡು ಪ್ರತಿ ಗಳಿಗೆ ದೇವ ದೂತರು ನಿಮ್ಮ ಸಂಗಡ ಇದ್ದುಕೊಂಡು ಆ ಸಿಂಹಗಳ ಬಾಯನ್ನು ಕಟ್ಟಿ ಹಾಕುವನಾಗಿದ್ದಾನೆ. ಮತ್ತು ನಿಮಗೆ ಯಾವ ಹಾನಿಯಾಗಿದೆ ದೇವರು ದೇವರು ಪ್ರತಿ ಗಳಿಗೆ ಅದರ ಸಂರಕ್ಷಣೆಯನ್ನು ಅಂಡು ಮಾಡಲು ಸಕ್ತರಾಗಿದೆ. ಹಾಗಾದರೆ ನಿಮ್ಮ ಕಪಟ ಭಕ್ತಿಯನ್ನು ತೆಗೆದು ಹಾಕುವವರು ಆಗಬೇಕು. ಅದು ಒಂದು ಎಕ್ಸಾಂಪಲ್ ನೋಡಿ ಪ್ರೇ ಯೋಹಾನ ಬರೆದ ಸುವಾರ್ತೆ 1:47
ಯೇಸು ತನ್ನ ಕಡೆಗೆ ಬರುವ ನತನಯಲನ್ನು ಕಂಡು ಅವನ ವಿಷಯವಾಗಿ ಇಗೋ ಇವ ನಿಜವಾದ ಇಸ್ರೇಲನು ಇವಲೇ ಕಪಟವಿಲ್ಲ ಅಂದನು. ಪ್ರಿಯರೇ, ಯೇಸು ಕ್ರಿಸ್ತನು ಪ್ರಿಯರೇ ಆ ನತನಯಲನ್ನು ಕಂಡು ಹೇಳ್ತಾನೆ, ಇವ ನಿಜವಾದ ಇಸ್ರೇಲನು ಇವಲೇ ಕಪಟ. ಹಾಗಾದ್ರೆ ಪ್ರಿಯರೇ ನಿಮ್ಮನ್ನು ಯೇಸು ಕ್ರಿಸ್ತನ ಹೇಳಬೇಕು, ನಿಮ್ಮಲ್ಲಿ ಕಪಟವಿಲ್ಲ, ನೀವು ಯಥಾರ್ಥವಾಗಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂಥ ದೇವರ ಮಕ್ಕಳು ಎಂಬುದು ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕಾದ್ರೆ ನಿಮ್ಮ ಹೃದಯದಲ್ಲಿ ದೇವರ ಆಜ್ಞೆಗಳನ್ನು ಗೌರವಿಸುವುದು, ಆ ಆಜ್ಞೆಗಳನ್ನು ಕೈಕೊಂಡು ನಡೆದು ಅತಿ ಅಗತ್ಯ ಎಂಬ ದೇವರ ಹೇಳ್ತಾನೆ. ಪ್ರೇ ಇನ್ನೊಂದು ನಾವು ದೃಷ್ಟಾಂತ ನೋಡ್ತೇವೆ. ಪ್ರೇ ಲೂಕನ್ನು ಬರೆಸುವ ವಾರ್ತೆ 18:9-13 ವಾಕ್ಯಗಳು ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವ್ರನ್ನ ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮೀನು ಹೇಳಿದನು. ಅದೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರು ಸುಲುಕೊಳ್ಳುವವರು ಅನ್ಯಗಾರರು ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿತೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ ಎರಡು ವರ್ತಿ ಉಪವಾಸ ಮಾಡ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10% ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ ಪಾಪ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಜಲಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಜನು ಅಂಥವನಾಗಿ ಹೋಗಲಿ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನ ತಗ್ಗಿಸಲ್ಪಡುವನು, ತನ್ನ ತಗ್ಗಿಸುವವನು ಹೆಚ್ಚಿಸಲ್ಪಡುವನು ಅಂದನು. ಪ್ರಿಯ ಯೇಸು ಕ್ರಿಸ್ತನು ಒಂದು ಸಮೇತನೆ ಇಬ್ಬರು ಪ್ರಾರ್ಥನೆ ಮಾಡಿಕ ದೇವಳ ಹೋಗ್ತಾರೆ, ಅದೇ ಒಬ್ಬನು ಪರಿಜಯನು ಒಬ್ಬನು ಸುಂಕದವನು. ಪ್ರೇ ಪರಿಜಯನು ಪ್ರೇರೆ ಆತ ತಾನೇ ನೀತಿವಂತ ನಿಂತುಕೊಂಡು ಆ ಸುಂಕದವನನ್ನು ಆತ ತನ್ನ ಜೀವಿತವನ್ನು ಆ ಸುಂಕದ ಹೋಲಿಕೆ ಮಾಡಿಕೊಂಡು ಅವನಿಗೆ ತಾನು ಉತ್ತಮನು, ಅವನಿಗೆ ತಾನು ನೀತಿವಂತ ಎಂಬುದಾಗಿ ಅವನ ತಪ್ಪುಗಳನ್ನು ಹುಡುಕುತ್ತಾನೆ. ಆದರೆ ಸುಂಕದವನು ದೇವರ ಮುಂದೆ ಆತನು ಬರುವಾಗ ಪಾಪ ನನ್ನ ಕಾರುಣಿಸ್ತಾ ಕೊಳ್ಳುತ್ತಾನೆ. ಹಾಗಾದರೆ ಪ್ರೇರೆ ಇವತ್ತು ನಿಮ್ಮಲ್ಲಿ ಆ ಸುಂಕದವನಾಗೆ ಪ್ರೇ ಕಪಟ ಭಕ್ತಿ ಆ ಪರಿಜವನಾಗೆ ಕಪಟಿ ಭಕ್ತಿ ನೀವು ಬಿಟ್ಟು ಬಿಡಬೇಕು. ಸುಂಕದವನ ಹಾಗೆ ದೇವರ ಆತ್ಮನು ನಿಮ್ಮ ಸಂಗಡ ಮಾತನಾಡುವಾಗ, ದೇವರನ್ನು ಓದುವಾಗ, ದೇವರ ಬಗ್ಗೆ ಧ್ಯಾನಿಸುವಾಗ, ದೇವರ ಬಗ್ಗೆ ಟಿವಿ ಮಾಧ್ಯಮದಲ್ಲಿ ಕೇಳುವಾಗ ಈ ವಾಕ್ಯಗಳು ನಿಮ್ಮಲ್ಲಿರುವ ಗುಪ್ತ ಪಾಪಗಳನ್ನ ಬಗ್ಗೆ ನಿಮಗೆ ಮನವರು ಕೊಡದೆ ಕೂಡಲೇ ಸುಂಕದವನಾಗೆ ನಿಮ್ಮ ಅಪ್ಪನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಿಮ್ಮ ಭಕ್ತಿಯು ದೇವರು ಮೆಚ್ಚುತ್ತಾನೆ. ಮತ್ತು ಅಂತಹ ಪ್ರಾರ್ಥನೆ ಕೇಳಿಕೊಂಡು ತನ್ನ ದೇವದೂತರನ್ನು ದೇವರು ಕಳುಹಿಸಿಕೊಡುವನಾಗಿದ್ದಾನೆ. ಪಿನ್ನೋಡದೆ ದಾನಿಯೇಲನು ಪ್ರೇರೆ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡುವಾಗ ಅದು ಯಥಾರ್ಥ ಪ್ರಾರ್ಥನೆ ಮಾಡಿ ನಿಮಿತ್ತವಾಗಿ ದೇವರು ಎಷ್ಟೋ ದಿನಗಳಿಂದ ಹಸಿವೆಯಲ್ಲಿದ್ದ ಹಸಿವುಗಳ ಬಾಯಿ ಕಟ್ಟಿ ಹಾಕೋದಕ್ಕೆ ದೂತನ ಕಲಿಸ ಅದೇ ದೇವರು ಇವತ್ತು ಸಹ ದೇವದೂತರನ್ನು ನಿಮಗೆ ಕೊಟ್ಟುತ್ತಾನೆ. ಆ ದೇವದೂತರು ನಿಮ್ಮ ಕಾಲು ಕಲ್ಲಿಗೆ ತಗಲಂತೆ ಎಲ್ಲ ಅಪಾಯಗಳಿಂದ, ಎಲ್ಲ ದುರ್ಮರಣ, ಎಲ್ಲ ದುರ್ಘಟನೆಗಳಿಂದ, ಎಲ್ಲ ಸಾಂಕ್ರಾಮಿಕ ವ್ಯಾಧಿಗಳ ನಿಮ್ಮನ್ನು ರಕ್ಷಿಸುತ್ತಾನೆ, ಸಂರಕ್ಷಣೆ ದೇವರ ಹತ್ಬಿಡ್ತಾನೆ. ಅಷ್ಟೇ ಪ್ರಿಯ ದೇವರ ಹತ್ಬಿಡ್ತಾನೆ. ನಿಮ್ಮ ಮಗ್ಗಲಲ್ಲಿ 1000 ಜನರು ಸತ್ತು ಬಿದ್ದರು, ನಿಮ್ಮಲ್ಲಿ 10,000 ಜನರು ಸುತ್ತಿ ಬಿದ್ದರು, ನಿಮಗೆ ತಟ್ಟದಾಗೆ ದೇವದೂತರು ನಿಮ್ಮನ್ನು ಸಂರಕ್ಷಿಸ್ತಾನೆ. ಎಷ್ಟು ರಕ್ತವು ನಿಮ್ಮನ್ನು ಕಾಪಾಡುತ್ತೆ ಎಂಬುದಾಗಿ ದೇವರ ಆತ್ಮ ಹೇಳ್ತಾ ಇರ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡಿದೆ ಪ್ರೇ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 2:27 27-29 ವಾಕ್ಯ. ಅವನು ಶರೀರದಲ್ಲಿ ಸುನ್ನತಿ ಇಲ್ಲದವನಾಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ನೆರವೇರಿಸುವುದರಲ್ಲಿ ಶಾಸ್ತ್ರವು ಸುನ್ನತಿಯು ಇದು ಧರ್ಮವನ್ನು ಮೀರಿ ನಡೆಯುವ ನಿನ್ನನ್ನು ದೋಷದಿಂದ ನಿರ್ಣಯಿಸುತ್ತಿಲ್ಲವೇ? ಹೊರಗೆ ಮಾತ್ರ ಯುವುದನ್ನಾಗಿರುವವನು ಯುವುದನ್ನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಅದೇ ಒಳಗೆ ಯುವುದನಾಗಿರುವವನೇ ಯುವಿದನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಸರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟಿದೆ. ಇಂಥ ಸುನ್ನತಿದವನಿಗೆ ಬರೋ ಒಗ್ಗಲಿಕೆಯು ದೇವರಿಂದಲೇ ಹೊರತು ಮನಸ್ಸಿಂದ ಬರುವುದಿಲ್ಲ. ಪ್ರೇಲಿ ಯೇಸು ಕ್ರಿಸ್ತರು ಪುನಃ ದೇವರ ಆತ್ಮನು ಅಪದ ಮುಖಾಂತರ ಹೊರಗೆ ಮಾತ್ರ ತಾನು ವಿಶ್ವಾಸಿ, ಹೊರಗೆ ಮಾತ್ರ ತಾನು ಭಯಭಕ್ತಿ ಹೊರಗೆ ಮಾತು ತೋರಿಸಲ್ಲ, ಒಳಗಡೆ ದೇವರ ಆಜ್ಞೆಗಳನ್ನು ನೀವು ಭಯಭದ ಕೈ ನಡೆಯುತ್ತಾರೆ. ಅಂಥ ಎತ್ತದ ಭಕ್ತಿ ದೇವರಿಗೆ ಬೇಕು. ಮತ್ತು ಅಂಥ ಎತ್ತದ ಭಕ್ತಿ ನನ್ನಲ್ಲಿ ತೋರು ಮತ್ತು ನಿಮ್ಮಲ್ಲಿ ತೋರು ಬರೋದರೆ ದೇವರು ತನ್ನ ದೂತರನ್ನು ನಿಮ್ಮನ್ನು ಸಂರಕ್ಷಣೆ ಮಾಡಿದ್ದಕ್ಕೆ ದೇವರು ಕೊಡುವವನು ಆಗಿದ್ದಾನೆ ಎಂದು ದೇವರ ಆತ್ಮ ಹೇಳುತ್ತಾನೆ. ಪ್ರೇ ಐದನೇ ನಿಯಮವಾಗಿದೆ, ಎಲ್ಲ ವಿಷಯದಲ್ಲಿಯೂ ನಂಬಿಕಸ್ಥರಾಗಬೇಕು. ಪ್ರೇರೆ ನಾನು ದಾನಿಯೇಲ ಪ್ರವಾದನೆ ಪುಸ್ತಕದಲ್ಲಿ 6:4 ವಾಕ್ಯ. ಈಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸೋದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರೂ ಅವನು ನಂಬಿಗಸ್ತನೇ ಆಗಿದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ
ಸಿಕ್ಕಲಿಲ್ಲ. ಪ್ರಿಯವತ್ತು ಪ್ರೇರೆ, ಸೈತಾನನು ಗರಜ ಸಿಂಹದಪದಲ್ಲಿ ನಿಮ್ಮನ್ನು ನುಂಗಬಾರದು, ದುಷ್ಟರ ಕಣ್ಣು ನಿಮ್ಮ ಮೇಲೆ ಬೀಳಬಾರದು, ದುಷ್ಟ ವ್ಯಾಧಿಗಳು ನಿಮ್ಮನ್ನು ಮುಟ್ಟಬಾರ್ದಾಗಿದ್ದರೆ ಇಲ್ಲಿ ದಾನಿಯನ್ನು ತಲುಪದೆ ದಾನಿಯ ಮೇಲೆ ತಪ್ಪು ಹೊರಿಸಲಿಕ್ಕೆ ಅಲ್ಲಿ ಕೆಲಸ ಮಾಡುವ ಕೆಲಸದವರು ಸಂದರ್ಭ ಹುಡುಕುವಾಗ ಅವರಿಗೆ ದಾನಿಯ ಮೇಲೆ ಯಾವ ತಪ್ಪು ಸಿಗಲಿಲ್ಲ. ಅವರೆಲ್ಲದರಲ್ಲಿಯೂ ಅದನ್ನು ತನ್ನ ಸೇವಕನಿಗೆ ತನ್ನ ದೇವರಿಗೆ ಅದು ಯಥಾರ್ಥನಾಗಿದ್ದನು, ನಂಬಿಕಸ್ಥನಾಗಿದ್ದನು, ಅವನ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಗಲಿಲ್ಲ. ಪ್ರಿಯ ದೇವರ ಆತ್ಮಹತ್ಯನೆ, ನೀವು ಯಾವ ಕಂಪನಿಯಲ್ಲಿ ಯಾವ ಆಫೀಸ್ನಲ್ಲಿ ನೀವು ಕೆಲಸ ಮಾಡ್ತಿರೋ ಅಲ್ಲಿ ಇರುವ ನಿಮ್ಮ ಯಜಮಾನನಿಗೆ ಪ್ರೇರೆ ನಂಬಿಕಸ್ಥರಾಗಿರಬೇಕು. ಆ ಕಣ್ಣಿಗೆ ನೋಡುವ ಯಜಮಾನನ ಮುಂದೆ ಪ್ರೇರೆ ಯಾವ ಆಲಸ್ಯಕರಲ್ಲಿ ಯಾವ ಅಕ್ರಮವಾಗಲಿ ನೀವು ಮಾಡದಿದ್ದರೆ ಆ ಯಜಮಾನನು ಅದು ಅಲ್ಲಿ ಇರೋ ಯಾವ ಕೆಲಸದವರು ನಿಮ್ಮಲ್ಲಿ ತಪ್ಪು ಹೊಡೋದಕ್ಕೆ ಅವರಿಗೆ ಯಾವ ಚಾನ್ಸ್ ಸಿಗುವುದಿಲ್ಲ. ಅಷ್ಟೇ ಪ್ರೇರೆ, ಹೆಂಡತಿಯು ಮನೆಯಲ್ಲಿ ತನ್ನ ಗಂಡನಿಗೆ ಎಲ್ಲ ರೀತಿಯಲ್ಲಿ ನಂಬಿಕಸ್ಥರಾಗುವುದಾದರೆ, ಹೆಂಡತಿ ತನ್ನ ಗಂಡನಿಗೆ ಪರಿಪೂರ್ಣ ಭಯಭಕ್ತ ಅಧೀನರಾಗುವುದರೆ, ಯಾವುದೇ ಸ್ತ್ರೀಯರು ನೀವು ಎದುರಾಗುತ್ತಿರಲ್ಲ, ಯಾವುದೇ ಥರದ ಈ ಶಿವಗಳು ನಿಮ್ಮನ್ನು ಮುಟ್ಟುವುದಕ್ಕೆ ದೇವರು ಬಿಡುವುದಿಲ್ಲ. ಮತ್ತು ನಿಮ್ಮ ಸಭೆಯಲ್ಲಿ ಪ್ರೇರೆ, ನಿಮ್ಮ ಸಭಾಪಾಲಕರಿಗೆ ನೀವು ಇದೇ ರೀತಿ ವಿದ್ಯಾರ್ಥಿ ಕೊಂಡು ನಿಮ್ಮ ಸಭಾಪಾಲಕರು ನಿಮ್ಮನ್ನು ನೋಡುವಾಗ ಅವರ ಎದುರಿನಲ್ಲಿ ನೀವು ಪ್ರೇರೆ ಯಥಾರ್ಥವಾಗಿ ನಂಬಿಕಸ್ಥರಾಗುತ್ತದೆ. ದೇವರು ಈ ಮೂರು ವಿಧದ ಸಿಂಹಗಳು, ಲೋಕದ ಆಡುವಂಥ ಸಾಂಕ್ರಾಮಿಕ ಅಂಟುರೋಗಗಳು, ಸೈತಾನ ಎಂಬ ಸಿಂಹ, ದುಷ್ಟಕಣ್ಣ, ಈ ಮೂರು ವಿಧದ ಸಿಂಹಗಳು ನಿಮ್ಮನ್ನು ಮುಟ್ಟದಂತೆ ದೇವರು ತನ್ನ ದೂತರು ಕಳುಹಿಸಿ ಅವಳ ಬಾಯಿನ ಕಟ್ಟಿ ಹಾಕುತ್ತೆ ಅಂತ ಹೇಳ್ತಾನೆ. ಅದೇ ಐದು ನಿಯಮವನ್ನು ಪಾಲಿಸೋದು ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಿಮಗೆ ಸ್ತೋತ್ರಿಸ್ತೇನೆ, ನಿನ್ನ ಕೊಂಡಾಡ್ತೇನೆ. ಈ ಸದ್ಯಗಳ ಪ್ರತಿ ವೀಕ್ಷಕರು ನಾಸ್ತಕ್ಕೆ ಒಪ್ಪಿಸ್ಕೊಳ್ತೇವ. ದೈವ್ಯಾಕದ ಪ್ರಕಾರವಾಗಿ ಈ ಸದ್ಯಗಳ ಪ್ರತಿ ವೀಕ್ಷಕರಿಗೆ ಯಾವ ರೀತಿಯ ಸಾಂಕ್ರಾಮಿಕ ರೋಗಗಳು, ಯಾವ ರೀತಿಯ ಸೈತಾನನು, ಯಾವ ದುಷ್ಟ ಜನರ ಕಣ್ಣುಗಳು ಈ ನಿನ್ನ ಜನರ ಮೇಲೆ ಬೀಳದಂತೆ ಈ ಸದ್ಯಗಳ ಪ್ರತಿ ವೀಕ್ಷಕರು ನಿನ್ನ ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕು. ಮತ್ತು ಪ್ರತಿ ವೀಕ್ಷಕರು ಕೇಳಿದ ಐದು ನಿಯಮಗಳನ್ನು ಅವರು ಪಾಲಿಸುವಂತೆ ನಿನ್ನ ಕೃಪೆ ಅವರಿಗೆ ಕೊಡಬೇಕು ನಾನು ಬೇಡಿಕೊಡ್ತೇನೆ ಯೇಸುಕ್ರಿಸ್ತನ ನಾಮದಲ್ಲಿ, ಆಮೇನ್. ಈ ಸಂದೇ ನಿಮ್ಮ ಜೊತೆ ಉತ್ತೇಜನ ಆಗುತ್ತದೆ, ನಿಮ್ಮ ಸಾಕ್ಷಿ ನಮಗೆ ಫೋನ್ ಮಾಡಿ ತಿಳಿಸಿರಿ. ಜಯ ವೀರ ದೇವ.